ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಭಾರತದ ಅಭಿನೇತ್ರಿ ಎಂದೇ ಕರೆಯಲ್ಪಡುವ ನಟಿ ಊರ್ವಶಿ ಕನ್ನಡ ಸೇರಿದಂತೆ ತಮಿಳು ಮಲಯಾಳಂ ಹಾಗೂ ತೆಲುಗು ಭಾಷೆಯ ಅನೇಕ ಚಿತ್ರಗಳಲ್ಲಿ ನಟಿಸುವ ಮೂಲಕ ಅದ್ಭುತ ನಾಯಕಿ ಎನಿಸಿಕೊಂಡಿದ್ದಾರೆ 80ನೇ ದಶಕದಲ್ಲಿ ಬಾಲನಟಿಯಾಗಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಊರ್ವಶಿ ಅವರು ಕಮಲ್ ಹಾಸನ್ ರಜನಿಕಾಂತ್ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಮೋಹನ್ಲಾಲ್ ಮಮ್ಮುಟ್ಟಿ ಡಾಕ್ಟರ್ ರಾಜಕುಮಾರ್ ಅವರಂತಹ ದಿಗ್ಗಜ ನಟರೊಂದಿಗೆ ನಟಿಸುವ ಮೂಲಕ ಕೋಟ್ಯಾಂತರ ಪ್ರೇಕ್ಷಕರ ಮನಸ್ಸನ್ನು ಗೆದ್ದರು ಹೀಗೆ ಅತಿ ಕಡಿಮೆ ಅವಧಿಯಲ್ಲಿಯೇ ಬೇಡಿಕೆಯ ಪೀಕ್ಗೆ ತಲುಪಿದಂತಹ ಊರ್ವಶಿ ಅವರು ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಂಡ ಹಾಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಾಣಲಿಲ್ಲ ಹೌದು ಸ್ನೇಹಿತರೆ ಕೆಲ ವೈಯಕ್ತಿಕ ಹವ್ಯಾಸಗಳಿಂದ ಹಾಗೂ ಬಾಳ ಸಂಗಾತಿಯ ಆಯ್ಕೆಯಲ್ಲಿ ಎಡವಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಎರಡೆರಡು ಮದುವೆಯಾದರೂ ವಿಚ್ಛೇದನ ಪಡೆದು ದೂರಾಗಿದ್ದಾರೆ ಹಾಗಾದ್ರೆ ನಟಿ ಊರ್ವಶಿ ಅವರು ಯಾರನ್ನ ಮದುವೆಯಾಗಿದ್ದರು ಡೈವರ್ಸ್ ನೀಡಲು ಕಾರಣವೇನು ಎಂಬ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ 1980 ರಲ್ಲಿ ಚಿತ್ರರಂಗಕ್ಕೆ ಬಾಲನಟಿಯಾಗಿ ಎಂಟ್ರಿ ಕೊಟ್ಟ ನಟಿ ಊರ್ವಶಿ 1984 ರಲ್ಲಿ ತೆರೆ ಕಂಡ ಶ್ರವಣ ಬಂತು ಎಂಬ ಕನ್ನಡ ಸಿನಿಮಾದಲ್ಲಿ ಅದ್ಭುತ ಯಶಸ್ಸನ್ನ ಕಾಣುವ ಮೂಲಕ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೊಂದಿಗೆ ನಾನು ನನ್ನ ಹೆಂಡತಿ ಚಿತ್ರದಲ್ಲಿ ತುಂಬಾ ಚೂಟಿಯಾಗಿ ನಟಿಸುವ ಮೂಲಕ ಪಾತ್ರಕ್ಕೆ ಜೀವ ತುಂಬಿ ಕನ್ನಡದ ಪ್ರೇಕ್ಷಕರಿಂದ ಹಾಗೂ ಕನ್ನಡದ ಚಿತ್ರರಂಗದಿಂದ ಉತ್ತಮ ಪ್ರಶಂಸೆಯನ್ನು ಪಡೆದುಕೊಂಡರು ಇನ್ನಿವರ ವೈಯಕ್ತಿಕ ವಿಚಾರದ ಕುರಿತು ಹೇಳುವುದಾದರೆ 2000ನೇ ಇಸವಿಯಲ್ಲಿ ಮನೋಜ್ ಕೆ ಜಯನ್ ಎಂಬುವರನ್ನ ನಟಿ ಊರ್ವಶಿ ಮದುವೆಯಾಗ್ತಾರೆ ಈ ದಂಪತಿಗೆ ತೇಜಲಕ್ಷ್ಮಿ ಜಯಂತಿ ಎಂಬ ಮಗಳು ಕೂಡ ಜನಿಸುತ್ತಾರೆ ತದನಂತರ ಹಲವಾರು ಕಾರಣಾಂತರಗಳಿಂದ ಊರ್ವಶಿ ಮನೋಜ್ ಅವರಿಗೆ 2008 ರಲ್ಲಿ ವಿಚ್ಛೇದನ ನೀಡಿ ಅದರಂತೆ ಮನೋಜ್ ಅವರು ಆಶಾ ಎಂಬ ಹುಡುಗಿಯೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ ಇತ್ತ ಊರ್ವಶಿ ಅವರು 2016 ರಲ್ಲಿ ಚೆನ್ನೈ ಉದ್ಯಮಿ ಶಿವಪ್ರಸಾದ್ ಅವರನ್ನ ಮದುವೆಯಾದರು ಊರ್ವಶಿ ಮತ್ತು ಶಿವಪ್ರಸಾದ್ ದಂಪತಿಗೆ ಗಂಡು ಮಗುವೊಂದು ಜನಿಸಿತು ಆ ಮಗುವಿಗೆ ಇಹಾನ್ ಪ್ರಜಾಪತಿ ಎಂಬ ಹೆಸರನ್ನ ಇಡ್ತಾರೆ ಇದೀಗ ಇವರ ಜೀವನ ಸುಖಮಯವಾಗಿದೆ ಆಗಾಗ ತಮ್ಮ ಗಂಡ ಹಾಗೂ ಮಗನ ಕೆಲ ಸುಂದರ ಕ್ಷಣಗಳ ಫೋಟೋಗಳನ್ನು ಕ್ಲಿಕ್ಕಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಊರ್ವಶಿ ಹಂಚಿಕೊಳ್ಳತಾಲೇ ಇರ್ತಾರೆ ಇನ್ನು ಇಂದಿಗೂ ಕೂಡ ಕೆಲವು ಪೋಷಕ ಪಾತ್ರಗಳ ಮೂಲಕ ಸಿನಿ ಪ್ರೇಕ್ಷಕರಿಗೆ ಮನರಂಜನೆಯನ್ನ ನೀಡುತ್ತಾನೆ ಇದ್ದಾರೆ ಸ್ನೇಹಿತರೆ ನಟಿ ಊರ್ವಶಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್